ಹಾಗೆ ನಮ್ಮ ಜೊತೆ ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ಉಪಕುಲಪತಿಗಳಾದಂತಹ ಪ್ರೊಫೆಸರ್ ಕೆ ಸುಬ್ರಹ್ಮಣ್ಯ ಎಡಪಾಡಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಜೊತೆ ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟರ್ ಆಗಿರುವಂತಹ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಂಗ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕರಾದಂತಹ ಡಾಕ್ಟರ್ ಪರಮೇಶ್ವರ್ ಸರ್ ಇದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಎಲ್ರಿಗೂ ತಿಳಿದಿರುವ ಹಾಗೆ ಮೇ 10ರಂದು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಹಾಗಾಗಿ ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನುವಂತಹ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಆಡಳಿತ ಸೌಧದಿಂದ ನಾವು ಒಂದು ವಾಕಥಾನ್ ನಡಿಗೆಯನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಅನಂತರ ನಾವು ಕೋಣಾಜೆ ಗ್ರಾಮ ಪಂಚಾಯತ್ವರೆಗೆ ನಡಿಗೆಯಲ್ಲಿ ಸಾಗ್ತೇವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲರನ್ನ ಸ್ವಾಗತಿಸ್ತಾ ಈ ಒಂದು ವಿದ್ಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ನಾನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರನ್ನೇ ಕೇಳಿಕೊಳ್ತೇನೆ. ವಾಕಥಾನ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂತಹ ಶ್ರೀ ಪ್ರೊಫೆಸರ್ ಸುಬ್ರಹ್ಮಣ್ಯ ಏರ್ಪಡಿಸ್ತಾ ಇರೋರೆ, ಈ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಗಿರುವಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಅವರೇ, ರಮೇಶ್ ಅವರೇ, ನಮ್ಮ ಇಒ ರಾಜಣ್ಣನ್ ಅವರೇ ಮತ್ತು ಜನಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ದಿನಶಕ್ತಿ ಅವರೇ ಮತ್ತು ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ತಿಳಿದಂತೆ ನಮ್ಮ ದೇಶ ಪ್ರಜಾಪ್ರಭುತ್ವದ ದೇಶ. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಎನ್ನುವಂಥದ್ದು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಆ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಅಷ್ಟೇ ನಿರ್ಭೀತಿಯಿಂದ ಮುಕ್ತವಾಗಿ ಪಾರದರ್ಶಕವಾಗಿ ಪಾಲ್ಗೊಳ್ಳುವಂಥದ್ದು ಕೂಡ ಪ್ರತಿಯೊಬ್ಬ ಮತದಾರರ ಮತ್ತು ಪ್ರಜೆಯ ಆದ್ಯ ಕರ್ತವ್ಯ. ಹಾಗಾಗಿ ನಾವು ಈ ಒಂದು ಅರಿವು ಮೂಡಿಸುವಂಥ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಅನೇಕ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೇವೆ. ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾನ್ಯ ಉಪಕುಲಪತಿಗಳ ಮತ್ತು ರಿಜಿಸ್ಟರ್ ಅವರ ಒಂದು ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ನಾನು ಜಿಲ್ಲಾ ಪಂಚಾಯತಿ ಪರವಾಗಿ ಮತ್ತು ಜಿಲ್ಲಾ ಆಡಳಿತದ ಪರವಾಗಿ ಚುನಾವಣಾ ಆಯೋಗದ ಪರವಾಗಿ ಮಾನ್ಯ ಉಪಕುಲಪತಿಗಳಿಗೆ ರಿಜಿಸ್ಟರ್ ಅವರಿಗೆ ನಾನು ಅತ್ಯಂತ ರೂಪೋಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಕೂಡ ಮತದಾರರಾಗಿದ್ದೀರಾ. ನಿಮ್ಮ ಮೂಲಕ ದೇಶದ ಒಂದು ಬಹುದೊಡ್ಡ ಸಂಪತ್ತು ಅಂದರೆ ಅದು ಯುವ ಸಂಪತ್ತು. ಯೂತ್ ಈಸ್ ಎ ರಿಯಲ್ ಅಸೆಟ್ ಫಾರ್ ಎವ್ರಿ ಕಂಟ್ರಿ ಅಂತ ಕರೀತಾರೆ. ಒಂದು ಸಾಮಾನ್ಯ ಬದಲಾವಣೆ ಆಗಿರ್ಬೋದು, ಒಂದು ಬಹುದೊಡ್ಡ ಬದಲಾವಣೆಗಳಾಗಿರ್ಬೋದು ಅದು ತರಲಿಕ್ಕೆ ಸಾಧ್ಯ ಅಂದರೆ ಯುವಜನರು ಮಾತ್ರ. ಯೂತ್ ಕ್ಯಾನ್ ರಿಯಲಿ ಬ್ರಿಂಗ್ ಚೇಂಜ್. ಸಂದೇಶ ಹೋಗ್ಬೇಕಾಗತ್ತೆ, ಪ್ರತಿಯೊಬ್ಬರು ಕೂಡ ಈ ಮತದಾನ ಪ್ರಕ್ರಿಯೆಯಲ್ಲಿ ಮುಕ್ತವಾಗಿ ಪಾಲ್ಗೊಳ್ಬೇಕು ಅಂತ. ಪ್ರಾಯಶಃ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು, ಇಂಟ್ರೋಸ್ಪೆಕ್ಟೇಷನ್ ಅಂತ ಕರಿತೀವಿ ಅದನ್ನು ಮಾಡ್ಕೊಳ್ಬೇಕು. ಜಾಗೃತಿ ಅರಿವನ್ನು ನಾವು ಎಲ್ಲಿ ಮಾಡ್ತಾ ಇರ್ತೇವೆ ಅಂತ ಹೇಳಿದ್ರೆ, ಹೆಚ್ಚು ಬುದ್ಧಿವಂತರು, ಹೆಚ್ಚು ತಿಳಿದಂಥವರು, ಹೆಚ್ಚು ಜ್ಞಾನವಂತರು, ಹೆಚ್ಚು ಎಲ್ಲಿ ಇಂಟೆಲೆಕ್ಚುಯಲ್ ಪರ್ಸನ್ಸ್ ಇರ್ತಾರೆ ಅಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಅದು ಒಂದು ವಿಪರ್ಯಾಸ ಅಂತ ನಾವು ಕರಿಬೋದು. ಯಾಕೆಂತ ಹೇಳಿದ್ರೆ, ನಾವು ಎಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕಂದ್ರೆ ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಅರಿವಿಲ್ಲ ಅಂಥ ಕಡೆ ನಾವು ಮಾಡಬೇಕಾಗಿದೆ. ಆದರೆ ನಾವೊಬ್ಬರು ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸುವಂಥದ್ದು ಬಹಳ ಮುಖ್ಯವಾದಂಥ ಪ್ರಮುಖವಾದಂಥ ಘಟ್ಟ. ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು. ಚುನಾವಣೆ ಅನ್ನುವಂಥದ್ದು ಒಂದು ಪ್ರಜಾಪ್ರಭುತ್ವದ ಹಬ್ಬ, ಇಟ್ ಇಸ್ ಎ ಫೆಸ್ಟಿವಲ್ ಆಫ್ ಡೆಮೋಕ್ರೆಸಿ ಅಂತ ನಾವು ಕರಿತೇವೆ. ನಾವು ನಮ್ಮ ಮನೆಗಳಲ್ಲಿ ನಮ್ಮ ಸಂಪ್ರದಾಯದಂತೆ ನಮ್ಮ ಧರ್ಮದಂತೆ ಯಾವ ರೀತಿ ಹಬ್ಬಗಳನ್ನು ಆಚರಿಸ್ತೇವೆ ಅದೇ ಹಬ್ಬದ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು. ಮೇ 10ನೇ ತಾರೀಕು ನಾವು ಏನು ಚುನಾವಣೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ, ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ಇರುತ್ತೆ. ಸಂಬಂಧಪಟ್ಟಂತೆ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಬಂದು ಇವತ್ತು ಮತದಾನವನ್ನು ಮಾಡಿದರೆ ನಿಜವಾಗಲೂ ಕೂಡ ಅದು ನಮ್ಮ ಪ್ರಜೆಯಾಗಿ ಒಂದು ಕರ್ತವ್ಯವನ್ನು ನಿಭಾಯಿಸಿದಂತಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಮೂಲಕ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಮತದಾರರಿಗೂ
ನಿಮ್ಮ ಸಂಬಂಧಿಕರಿಗೂ ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಕೂಡ ನಿಮ್ಮ ಮೂಲಕ ಒಂದು ಮೆಸೇಜ್ ಅನ್ನು ಹೋಗ್ಬೇಕಾಗತ್ತೆ. ನೀವೆಲ್ಲರೂ ಭಾಗಿಯಾಗಬೇಕು, ಎಲ್ಲರೂ ಪಾಲ್ಗೊಳ್ಬೇಕು. ಆ ಮೂಲಕ ಈ ಪ್ರಜಾಪ್ರಭುತ್ವ ಸತ್ತಾತ್ಮಕ ಮೌಲ್ಯಗಳನ್ನು ನಾವೆಲ್ಲರೂ ಕೂಡ ಎತ್ತಿಡಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಮಾನ್ಯ ಉಪಕುಲಪತಿಗಳಿಗೆ ಮತ್ತು ರಿಜಿಸ್ಟ್ರಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಜಿಲ್ಲಾ ಪಂಚಾಯತ್ನ ಸಿಇಒ ಅಂತ ಡಾಕ್ಟರ್ ಕುಮಾರ್ ಸಾಹೇಬ್ರವರೇ, ನನ್ನ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ ಅವರೇ, ಡೈರೆಕ್ಟೊರೇಟ್ ಆಫ್ ಸ್ಟೂಡೆಂಟ್ ವೆಲ್ಫೇರ್ ಡಾಕ್ಟರ್ ಪರಮೇಶ್ವರ್ ಅವರೇ, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳೇ, ಸಂಶೋಧನಾ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರೇ, ಮೇ 10 ಡಾಕ್ಟರ್ ಕುಮಾರ್ ಅವರು ಹೇಳಿದಾಗೆ ಒಂದು ಹಬ್ಬ, ನಿಜವಾದ ಅರ್ಥದಲ್ಲಿ ನಿಜವಾದ ಹಬ್ಬ. ಎಲ್ಲರೂ ಕೂಡ ಸಂಭ್ರಮಿಸಬೇಕು. ಯಾವ ರೀತಿಯಲ್ಲಿ ಸಂಭ್ರಮಿಸಬೇಕು ಅಂತೇಳಿದ್ರೆ, ಮತದಾನ ನಮ್ಮ ಹಕ್ಕು ಮಾತ್ರ ಅಲ್ಲ, ಅದು ನಮ್ಮೆಲ್ಲರ ಪವಿತ್ರವಾದ ಕರ್ತವ್ಯ ಅಂತ ಹೇಳುವಂಥದ್ದು ನಾವತ್ತು ಮಾತಾಡೋದಲ್ಲ. ಮತಗಟ್ಟೆಗೆ ಹೋಗಿ ನಮಗೆ ಎಲ್ಲೆಲ್ಲಿ ನಮ್ಮ ಹೆಸರು ಇದೆ ಪರಿಶೀಲನೆ ಮಾಡಿಕೊಂಡು ಆ ಮತಗಟ್ಟೆಯಲ್ಲಿ ಬೆಳಿಗ್ಗೆ 7 ಸಂಜೆ 6 ತನಕ ಮೇ 10 ನಮ್ಮ ಮತ ಚಲಾಯಿಸಬೇಕು. ಮತದಾನ ಅಂತ ಹೇಳುವಂಥ ನನ್ನ ಪ್ರಕಾರ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದಂಥ ದಾನ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾನು ಯಾವ ರೀತಿಯಲ್ಲಿ ಮತವನ್ನು ಚಲಾಯಿಸಬೇಕು, ಮತವನ್ನು ಚಲಾಯಿಸದೇ ಇರಬಾರದು, ಮತವನ್ನು ಚಲಾಯಿಸಲೇಬೇಕು. ನಮ್ಮ ಶೀನಾ ಶೆಟ್ಟಿ ಯಾವಾಗಲೂ ಹೇಳ್ತಾರೆ, ಒಂದು ಗ್ರಾಮ ಅಲ್ಲಿ 100% ವೋಟಿಂಗ್ ಆಗಬೇಕು ಅಂತ, 100-100. ಆಗ ನಮ್ಮ ಮನಸ್ಸಿಗೆ ನಿಜವಾದಂಥ ಒಂದು ಆತ್ಮತೃಪ್ತಿ ಸಿಗುತ್ತೆ ಅಂತ. ಅತ್ತ ಕಡೆ ನಾವು ಸುಮಾರು 15 ಕೃಷ್ಣಮೌಲ್ಯ, ಶ್ರೀನಾಥ್ ಶೆಟ್ಟಿ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರ ಜನಶಿಕ್ಷಣ ಟ್ರಸ್ಟ್ನ ಮೂಲಕ. ಹಾಗೆಯೇ ನಾವು ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜೊತೆಗೆ ಕೈ ಜೋಡಿಸ್ತಾ ಇದ್ದೇವೆ. ಯಾಕಂದರೆ ಇಲ್ಲಿ ಯೂತ್ ಇದೆ, ಇಲ್ಲಿ ಮಾಡಬೇಕಾದ ಏನಂತಂದರೆ ಅರಿವು ಜಾಗೃತಿಯನ್ನು ಮೂಡಿಸುವಂಥದ್ದು. ನಮ್ಮ ಮೂಲಕ ನಮ್ಮ ಪರಿಸರಕ್ಕೆ ಕೂಡ ತಿಳಿಬೇಕಾಗತ್ತೆ ಯಾರಿದ್ದಾರೆ ಏನು ಅಂತೇಳಿ. ಹೀಗಾಗಿ ಈ ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಷನ್ ಇಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಸ್ವೀಪ್ ಹೇಳ್ತಾರೆ, ಇದು ಬಹಳ ಅತ್ಯುನ್ನತ ಕೆಲಸ ಮಾಡ್ತಾ ಇದೆ ಇದರ ಮೂಲಕ. ಅದಂತೂ ಡಾಕ್ಟರ್ ಕುಮಾರ್ ಅವರು ಅಹರ್ನಿಶಿ ಇದರ ಹಿಂದೆ ದುಡಿತಾ ಇದ್ದಾರೆ, ಒಂದು ಒಳ್ಳೆಯ ಸೇವೆ ಕೊಡ್ತಾ ಇದ್ದಾರೆ, ಉಳಿದವರಿಗೆ ಇಲ್ಲಿ ಸ್ಫೂರ್ತಿ ಆಗಿದ್ದಾರೆ, ನನಗೆ ಕೂಡ ಅವರೇ ಸ್ಫೂರ್ತಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಯಾವುದೇ ಆಸೆ ಆಮಿಷಕ್ಕೆ ಬಲಿಯಾಗದೆ, ಯಾವುದೇ ಒತ್ತಡಕ್ಕೆ ಮಣಿಯದೆ, ನಮ್ಮ ಪ್ರಜ್ಞಾವಂತರಾಗಿ ಇದ್ದುಕೊಂಡು ವಿವೇಚನೆಗೊಳಪಟ್ಟು ನಾವು ನಮ್ಮ ಮತವನ್ನು ಚಲಾಯಿಸಬೇಕು. ಆಗ ನಮ್ಮ ಇಡೀ ಪ್ರಜಾಪ್ರಭುತ್ವದಲ್ಲಿ ನಾವು ಯಾವಾಗ ಹೇಳ್ತೇವೆ ಪ್ರಜೆಗಳೇ ಪ್ರಭುಗಳು ಅಂತ, ಪ್ರಜೆಗಳು ಪ್ರಭುಗಳು ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ, ನಮ್ಮ ಮತದಾನದ ಹಕ್ಕನ್ನು ಪ್ರಜ್ಞಾವಂತರಾಗಿ ವಿವೇಚನೆಯನ್ನು ಪ್ರದರ್ಶಿಸ್ತಾ ಚಲಾಯಿಸುವಾಗ ಮಾತ್ರ ಆಗತ್ತೆ. ಯಾರು ಕೂಡ ಅವತ್ತು ಉದಾಸೀನ ಮಾಡಬಾರದು. ನೀವು ಮಾತ್ರ ಅಲ್ಲ, ನಿಮ್ಮ ಮನೆ ಮಂದಿ ಮಾತ್ರ ಅಲ್ಲ, ಅಕ್ಕಪಕ್ಕದ ಮನೆಯವರಿಗೂ ಕೂಡ ಒಂದು ಜಾಗೃತಿ ಅರಿವು ಮೂಡಿಸಿ ಅವರನ್ನು ಕೂಡ ಮತದಾನ ಮಾಡುವಾಗೆ ನೀವು ಒಳ್ಳೆಯ ರೀತಿಯ ಪ್ರೇರಣೆ ನೀಡಬೇಕು. ಮತ್ತು ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೊಡ್ತಾ ಈ ವಾಕಥಾನ್ ನಾವು ಕೋಣಾಜೆ ಗ್ರಾಮ ಪಂಚಾಯತ್ವರೆಗೆ ನಡೀಲಿಕ್ಕಿದೆ. ಆ ಮೂಲಕ ಇದು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಕಾರ್ಯಕ್ರಮಗಳನ್ನು ಮತದಾರರನ್ನು ತಿಳಿಯಲಿಕ್ಕೆ ಮಾಡ್ತಾ ಇದೆ. ಅದರಲ್ಲಿ ಯಕ್ಷಗಾನ ಕೂಡ ಒಂದು 5 ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಗಿರೀಶ್ ನಾವಡ ಬಳಗ ಇವರು. ದುರ್ಗಣಾಧಿಪತಿಭ್ಯ ನಮಃ. ಡೆ
ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಮತದಾರರೇ ಪ್ರಭುಗಳು. ನಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳು ಆಡಳಿತ ನಡೆಸುವ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕಿ ಬಾಳುವ ಪ್ರಜೆಗಳಾಗುತ್ತಾ ನಾವು ಸರ್ವತಂತ್ರ ಸ್ವತಂತ್ರರು. ಆದ್ದರಿಂದ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಕಾಲ ಬಂದಿದೆ. ನಿಮ್ಮ ಹಕ್ಕು, ನಿಮ್ಮ ಓಟು. ಆಯ್ಕೆ ಮಾಡಿ ಸೃಜನಶೀಲರಾಗಿ ಕರ್ತವ್ಯವನ್ನು ಮರೆಯದಿರಿ, ಆಮಿಷಕ್ಕೆ ಬಲಿಯಾಗದಿರಿ. ಅಷ್ಟೇ ಅಲ್ಲ, ಮಾಡಿರಿ ಮತದಾನ, ಮಾಡಿರಿ ಮತದಾನ, ತಪ್ಪದೆ ಮಾಡಿರಿ ಮತದಾನ. ಸಂಜೆ 6ರವರೆಗೆ ಮತದಾನ ಮಾಡಲು ಅವಕಾಶವಿದೆ. ಮತದಾನ ಮಾಡುವುದು ನಮ್ಮ ಹಕ್ಕು ಹಾಗೂ ಕರ್ತವ್ಯ. ಮರೆಯದಿರಿ 2023 May 10. ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಕೋಣಾಜೆ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಹಾಗೇನೆ ಜೊತೆಗೆ ಆ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ಇದೀಗ ನಮ್ಮೊಂದಿಗೆ ಸ್ವಚ್ಛತಾ ರಾಯಭಾರಿಗಳು ಇದ್ದಾರೆ, ಅವರು ಘೋಷಣೆ ಮತ್ತು ಒಂದೆರಡು ಮಾತಾಡಬೇಕು. ಮಹಾಜ್ಞಾನ ಕೇಂದ್ರದ ಆಡಳಿತಾಧಿಕಾರಿಗಳು, ಕುಲ ಸಚಿವರು, ಕುಲಪತಿಗಳು ಮಾತನಾಡಿದ ಭಾಷಣ ಕಾರ್ಯದಲ್ಲಿ ಮಾಡಿ ತೋರಿಸುವುದು ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣ. ದೊಡ್ಡ ಆಶೆಯಲ್ಲಿ ನಾನು ಬಂದಿದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಆಡಳಿತ ವ್ಯಾಪ್ತಿಗೆ ಪಟ್ಟ ಎಲ್ಲ ಕಾಲೇಜುಗಳ ಮೂಲಕ 9ನೇ ತಾರೀಕಿನ ತನಕ ನಾವು ಇದರ ಬಗ್ಗೆನೇ ಅಧ್ಯಯನ ಮಾಡಬೇಕು. ನಮ್ಮ ದೇಶದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಚುನಾವಣೆ ಬಗ್ಗೆ, ಮತದಾನದ ಬಗ್ಗೆ ನಾವೆಲ್ಲರೂ ಉಳಿದವನ್ನು ಮರೆತು ಇದೇ ಒಂದು ವಿಷಯದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದರೆ ನಾವು ನಾಯಕರು ನಾಯಕಿಯರಾಗುತ್ತೇವೆ, ನಾಯಕರು ನಾಯಕರಾಗುತ್ತೇವೆ. ಭಾಷಣದಲ್ಲಿ ಆಗುದಿಲ್ಲ, ಕಾಯಕ. ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ಪ್ರಭುಗಳು. ವಾಯ್ಸ್ ಕೊಡ್ತೀವಿ ನೋಡಿ, ಪ್ರಜೆಗಳೇ ಕೈ ಮೇಲೆತ್ತಿ ಆಗ ಹೇಳ್ಕೊತಾರೆ, ಯಾರು ಹೇಳುತ್ತಾರೆ ಇಲ್ಲ ಅಂತ. ಪ್ರಜೆಗಳೇ 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 ಪ್ರಭುಗಳು. ನಮ್ಮ ದೇಶದಲ್ಲಿ 18 ವಯಸ್ಸು ಆದ ಕೂಡಲೇ ಮತದಾರರ ಪಟ್ಟಿ ಹೆಸರು ತಿದ್ದ ಕೂಡಲೇ ನಾವು ರಾಜ ಮತ್ತು ರಾಣಿ ಆಗುತ್ತೇವೆ. ರಾಜ ರಾಣಿ ಆಗುವ ಯೋಗ ನಮ್ಮ
ಯಾಕೆಂದ್ರೆ ಮತದಾನ ನಮ್ಮ ಶಕ್ತಿ, ಮತದಾನ ನಮ್ಮ ಶಕ್ತಿ, ಮತದಾನ ಮತದಾನ ನಾವು ಹೀಗೆ ನೋಡ್ತಾ ಇರುವುದು, ಕೇಳ್ತಾ ಇರುವುದು, ಮಾತನಾಡಲಿಕ್ಕಿಲ್ಲ, ಮಾಡುವುದು ಕಡಿಮೆ, ಮಾಡುವುದು ಕಡಿಮೆ. ಒಂದು ಗಂಟೆ ಕೆಲಸ ಮಾಡಿದರೆ, ಮೂರು ಗಂಟೆ ಕೆಲಸ ಮಾಡಿದರೆ, ಎರಡು ಗಂಟೆ ಓದ್ಬೇಕು ಹೇಳ್ತಾರೆ, ಅದ್ರ ಚಿಂತನೆ ಮಾಡ್ಬೇಕು ಹೇಳ್ತಾರೆ. ನಾನು ಹೇಳ್ತೇನೆ, ಅಭ್ಯಾಸ ಮಾಡೋಣ. ಮತದಾನ ನಮ್ಮ ಹಕ್ಕು, ಚಲಾಯಿಸುತ್ತೇವೆ. ಮತದಾನ ನಮ್ಮ ಕರ್ತವ್ಯ, ನಿರ್ವಹಿಸುತ್ತೇವೆ. ಮತದಾನ ನಮ್ಮ ಜವಾಬ್ದಾರಿ, ನಿಭಾಯಿಸುತ್ತೇವೆ. ಮತದಾನ ನಮ್ಮ ಶಕ್ತಿ, ಪ್ರದರ್ಶಿಸುತ್ತೇವೆ. ಈಗ ನಾವು ಒಟ್ಟು ಸೇರಿ ಹೇಳಬೇಕು, ಪ್ರಜೆಗಳೇ, ಪ್ರಜೆಗಳೇ, ನಾವು ಮರೆತಿದ್ದೇವೆ, ಪ್ರಜೆಗಳೇ, ಪ್ರಭುಗಳು ಮರೆತಿದ್ದೇವೆ, ಅದಕ್ಕೆ ಮತದಾನಕ್ಕೆ ಹೋಗ್ತಾ ಇಲ್ಲ. ಈ ಸಿಲ್ಕ್ ಸಮಿತಿ ಅವರು, ನಾವು ಪ್ರಭುಗಳು ರಾಜ ರಾಣಿ ತರಹದ ಅವಕಾಶ ಸಂವಿಧಾನ ನಮಗೆ ಕೊಟ್ಟಿದೆ ಅಂತ ಜಾಗೃತಿ ಮೂಡಿಸಲಿಕ್ಕೆ ಬಂದಿದ್ದು ಒಂದು ಪರ್ಯಾಸ. ಒಂದು ಡಿಗ್ರಿ, ಎರಡು ಡಿಗ್ರಿ, ಪಿ ಎಚ್ ಡಿ ಕಲಿತ ನಾವೆಲ್ಲರೂ, ನಾವು ಯಾರು ಅಂತ ನನಗೆ ಗೊತ್ತಿಲ್ಲ. ಗೊತ್ತು ಮಾಡಲಿಕ್ಕೆ ಸಿಲ್ಕ್ ಸಮಿತಿ. ಈಗ ನಾ ಜೊತೆ ಘೋಷಣೆ ಹಾಕಣ, ಮತದಾನ ನಮ್ಮ ಶಕ್ತಿ, ಮತದಾನ ನಮ್ಮ ಹಕ್ಕು, ಚಲಾಯಿಸುತ್ತೆ. ಮತದಾನ ಇನ್ನೊಂದ್ಸಲ, ಮತದಾನ ಎರಡನೇದು, ಮತದಾನ ನಮ್ಮ ಕರ್ತವ್ಯ, ನಿರ್ವಹಿಸುತ್ತೇವೆ. ಮತದಾನ, ಮತದಾನ, ಮತದಾನ ನಮ್ಮ ಜವಾಬ್ದಾರಿ, ನಿಭಾಯಿಸುತ್ತೇವೆ. ಮತದಾನ, ಮತದಾನ, ಮತದಾನ ನಮ್ಮ ಶಕ್ತಿ, ಪ್ರದರ್ಶಿಸುತ್ತೇವೆ. ಮತದಾನ ನಮ್ಮ ಮತ, ಭಾರತಕ್ಕಿಲ್ಲ ನಮ್ಮ ಮತ, ನಮ್ಮ ಮತ, ನಮ್ಮ ಮತ ಮಾರಾಟ ಮಾಡಿದರೆ ನಮ್ಮನ್ನು ನಾವು ಮಾರಾಟ ಮಾಡಿಕೊಂಡಾಗೆ ನಮ್ಮ ಜಿಲ್ಲೆಯ ಹೊಸ ಸ್ಲೋಗನ್ ಸ್ವಚ್ಛ ಮತ ಆತ್ಮಕ್ಕೆ ಹಿತ. ಸ್ವಚ್ಛ ಮತ ಅಂದರೆ ಯಾವುದೇ ಆಕಾಂಕ್ಷಕ್ಕೆ ಒಳಗಾಗದೆ ನೋಟು, ಸ್ಟೀಲ್ ಪಾತ್ರೆ, ಕುಕ್ಕರ್, ಸಾರಿ, ಉಂಗುರ ಯಾವುದನ್ನು ತೆಗೆದುಕೊಳ್ಳದೆ ಬೇರೆಯವರ ಹೆದರಿಕೆಗೆ ಬೆದರಿಕೆಗೆ ಬಗ್ಗದೆ ಸಣ್ಣ ಪ್ರೇರಣೆಯಿಂದ, ಸಣ್ಣ ಚಿಂತನೆಯಿಂದ ರಾಜ ರಾಣಿ ತರಹ ಮತಗಟ್ಟೆಗೆ ಹೋಗಿ ಚಲಾಯಿಸುವ ಮತ ಸ್ವಚ್ಛ ಮತ. ಆ ತರದ ಸ್ವಚ್ಛ ಮತ ಹಾಕಿದ್ರೆ ನಿಮ್ಮ ಆತ್ಮಕ್ಕೆ ಸಂತೋಷ ಆಗುತ್ತೆ, ನಿಮ್ಮ ಆತ್ಮಕ್ಕೆ ಸಂತೋಷ ಆದ್ರೆ ಪರಮಾತ್ಮನ ಆಶೀರ್ವಾದ ನಿಮಗೆ ಸಿಗುತ್ತೆ. ಇಲ್ಲಿ ಬಂದ ನಮ್ಮೆಲ್ಲರ ಮತಗಳು ಸ್ವಚ್ಛ ಮತ ಆಗಲಿ. ಸ್ವಚ್ಛ ಮತ ಆತ್ಮಕ್ಕೆ ಹಿತ, ಸ್ವಚ್ಛ ಮತ ಜೋರಾಗಿ, ಸ್ವಚ್ಛ ಮತ ಆತ್ಮ ಸಾಕ್ಷಿ ಮತ ದೇಶಕ್ಕೆ ಹಿತ. ಆತ್ಮ ಸಾಕ್ಷಿ ಮತ, ಆತ್ಮ ಸಾಕ್ಷಿ ಮತ, ನೀವೆಲ್ಲರೂ ಆತ್ಮ ಸಾಕ್ಷಿ ಮತ ಹಾಕಬೇಕು. ನಿಮ್ಮ ಮನೆಯವರಿಗೆ, ನಿಮ್ಮ ನೆರೆಕರೆಯವರಿಗೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಕಾಲೇಜುಗಳಲ್ಲಿ ಮುಂದೆ ಒಂದು ವಾರ ಇದೇ ಕಾರ್ಯಕ್ಕೆ ಆಗಬೇಕು. ಎಲ್ಲರಿಗೂ ನಮಸ್ಕಾರ. ನಮ್ಮ ಜಾತ ಹೊರಡಲಿಕ್ಕಿದೆ, ಅದರ ಮೊದಲು ಇಂದಿನ ನಮ್ಮ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೆ ನಮ್ಮ ಮಂಗಳ ಗಂಗೋತ್ರಿ ನಮ್ಮ ಯೂನಿವರ್ಸಿಟಿ ಅದರ ಉಪಕುಲಪತಿಗಳಾದಂಥ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಕಡಪಡ್ತಾ ಇದ್ರು. ಇವರಿಗೂ ನಾವು ಆನಂದವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿ ಜಿ, ರಿಜಿಸ್ಟರ್ ಮಂಗಳೂರು ವಿಶ್ವವಿದ್ಯಾಲಯ, ಅವರಿಗೂ ನಮನ ತೆರೆದರೊಂದಿಗೆ ಜನಶಿಕ್ಷಣ ಇಲಾಖೆಯ ಶ್ರೀನಾ ಶೆಟ್ಟರ್ ಅವರು, ಅವರಿಗೂ ವಿಶೇಷ ಧನ್ಯವಾದಗಳನ್ನು ತರ್ತಾ ಇದ್ದೇವೆ. ಅಲ್ಲದೆ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳು ಬಂದಿರ್ತಾರೆ, ಅವರಿಗೆ ಮನಗಳು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಮತದಾರ ಬಾಂಧವರೇ, ಮೇ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿ. 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ಮತದಾನವನ್ನು ಮಾಡಬಹುದಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಿಕೊಂಡು ಮತದಾನ ಮಾಡುವುದು ಪ್ರತಿಯೊಬ್ಬ ಮತದಾರನ ಆರಂಭಿಕ ಕರ್ತವ್ಯ. ಯಾವುದೇ ಕಾರಣಕ್ಕೆ ಮತದಾನದಿಂದ ದೂರ ಉಳಿಯಬಾರದು.
ಹತ್ತರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿ. 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ಮತದಾನವನ್ನು ಮಾಡಬಹುದಾಗಿದೆ. ಅದಕ್ಕೆ ಕರ್ತವ್ಯ. ಯಾವುದೇ ಕಾರಣಕ್ಕೆ ಮತದಾನದಿಂದ ದೂರ ಹೋಗಬಾರದು. ಮತದಾನ ಮಾಡಿ 18 ವರ್ಷ ಮೇಲ್ಪಟ್ಟ ಎಲ್ಲರೂ